ಬಿಜೆಪಿ ಔತಣ ಕೂಟಕ್ಕೆ ಸಚಿವ ರಮೇಶ್ ಜಾರಕಿಹೊಳಿ ಭಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಿಸಿಎಂ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲರೂ ಬೆಳಗಾವಿಯಲ್ಲೇ ಇರೋದ್ರಿಂದ ಔತಣ ಕೂಟಕ್ಕೆ ಬಂದಿದ್ದಾರೆ. ರಮೇಶ್ ಜಾರಕಿಹೊಳಿ ಡಿಕೆಶಿ ಎಣ್ಣೆ ಸೀಗೆಕಾಯಿ ಇದ್ದಂಗೆ ಅಂತ ಎಲ್ರಿಗೂ ಗೊತ್ತಿದೆ. ಡಿಕೆಶಿ ಔತಣ ಕೂಟಕ್ಕೆ ರಮೇಶ್ ಜಾರಕಿಹೊಳಿ ಹೋಗೋದಕ್ಕೆ ಇಷ್ಟ ಇರಲಿಕ್ಕಿಲ್ಲ. ರಮೇಶ್ ಜಾರಕಿಹೊಳಿ ತೀರ್ಮಾನದ ಬಗ್ಗೆ ನನಗೇನು ಗೊತ್ತಿಲ್ಲ, ಯಾವ ಕಾರಣಕ್ಕೆ ಭಾಗವಹಿಸಿದ್ರೋ ನನಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಆರ್ ಅಶೋಕ್ ಹೇಳಿದ್ದಾರೆ. ಪ್ರೀತಿ ವಿಶ್ವಾಸದಿಂದ ಅವರು ಔತಣ ಕೂಟಕ್ಕೆ ಬಂದಿರಬಹುದು ಅಂತ ಹೇಳಿದರು. ಇನ್ನು ತಲಾಖ್ 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 ಅಂತ ಮೂರು ರೀತಿಯಲ್ಲಿ ಈಗ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಶೀಘ್ರದಲ್ಲಿಯೇ ತಲಾಖ್ ಕೊಡುತ್ತೆ ಮೂರು ಸಲ ಹೇಳಿಬಿಟ್ಟು ಅಂತ ಹೇಳಿ ಆರ್ ಅಶೋಕ್ ಅವರು ಒಂದು ರೀತಿಯಲ್ಲಿ ವ್ಯಂಗ್ಯವನ್ನು ಆಡಿದ್ರು. ಶೀಘ್ರದಲ್ಲೇ ಸಿ ಎಂ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ತಲಾಖನ್ನು ಕೊಡುತ್ತೆ, ಸಿ ಎಂ ಕುಮಾರಸ್ವಾಮಿ ಸೋಡಾ ಚೀಟಿ ಪಡೆಯೋದಕ್ಕೆ ರೆಡಿಯಾಗಿರಲಿ ಅಂತ ಹೇಳಿ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಬಹಳಷ್ಟು ಕುತೂಹಲವನ್ನು ಈಗ ಉಂಟು ಮಾಡಿದೆ. ತಂತ್ರಗಾರಿಕೆ ಮಾಡುವಂಥದ್ದು ವಿಧಾನಸಭೆ ವಿಧಾನ ಪರಿಷತ್ತು ನಡೀತಾ ಇರೋದ್ರಿಂದ ನಮ್ಮೆಲ್ಲ ಶಾಸಕರು ಇಲ್ಲಿ ಒಟ್ಟಿಗೆ ಇರೋದ್ರ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಯಡಿಯೂರಪ್ಪನವರು ಮುಂದೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಗೆ ದೃಷ್ಟಿಯಿಂದ ಏನು ತಯಾರಿ ಮಾಡಬೇಕು, ಪಾರ್ಲಿಮೆಂಟಲ್ಲಿ ಯಾವ ರೀತಿ ನಮ್ಮ ಪರ್ಫಾರ್ಮೆನ್ಸ್ ಇರಬೇಕು. ಕಳೆದ ಬಾರಿಯೂ ನಾವು ಸುಮಾರು 17 ಸ್ಥಾನವನ್ನು ಗೆದ್ದಿದ್ದರು. ಈ ಬಾರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ರಮೇಶ್ ಜಾರಕಿಹೊಳಿಗೂ ಆಗಲ್ಲ, ಎಣ್ಣೆ ಸಿಗಾಯಿಕಾಯಿ ಅಂತ ಇಡೀ ದೇಶದ ಜನತೆ ಗೊತ್ತು, ರಾಜ್ಯದ ಜನತೆ ಗೊತ್ತು. ಅದರಿಂದ ಬೆಳಗಾವಿನ ಎರಡು ಭಾಗ ಮಾಡಿದಂಥ ಡಿ ಕೆ ಶಿವಕುಮಾರ್ ಜೊತೆ ಅವ್ರು ಹೋಗೋಕ್ಕೆ ಇಷ್ಟ ಇಲ್ಲದೆ ಇರ್ಬೋದು. ಆದರೆ ಒಂದಂತೂ ಸತ್ಯ, ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಹೇಳ್ತಾ ಇದ್ರು ಈ ಸರ್ಕಾರ ಇರಲ್ಲ 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 ಅಂತ ನೀವು ಬಿ ಜೆ ಪಿಯವರು ಪ್ರಚಾರ ಮಾಡ್ತೀರಾ ಅಂತ. ನಾವು ಪ್ರಚಾರ ಮಾಡೋಕ್ಕಿಂತ ಮುಂಚೆ ಅವರೇ ಪ್ರಚಾರ ಮಾಡ್ತಾ ಇದ್ದಾರೆ ಜಾಸ್ತಿ, ಈ ಸರ್ಕಾರ ಇರಲ್ಲ ಎಷ್ಟು ದಿನ ಇರ್ತತೋ. ನನ್ನೆ ಭಾಷಣ ಮಾಡಬೇಕಾದರೂ ಕೂಡ ಮುಖ್ಯಮಂತ್ರಿಗಳೇ ಇದ್ದಾರೆ. ನಾನು ಸಾಲ ಮನ್ನಾ ಮಾಡಿರೋವಂಥದ್ದು ನನ್ನ ಸರ್ಕಾರ ಇನ್ನು 3 ತಿಂಗಳಲ್ಲಿ ಹೋದರೂ ಕೂಡ ಬರೋಂಥ ಸರ್ಕಾರ ಅದನ್ನು ಮುಂದುವರಿಸ್ಬೇಕು, ಆ ರೀತಿ ಆರ್ಡ್ರ್ಗಳನ್ನು ಜೀವಗಳನ್ನು ಹೊರಡಿಸಿದ್ದೀನಿ ಅಂತ ಹೇಳಿದ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಸರ್ಕಾರ ಇರ್ತದೆ ಅಂತ ಮುಖ್ಯಮಂತ್ರಿಗಳಿಗೆ. ಮತ್ತು ರಾಜ್ಯದ ಜನತೆಗಂತೂ ಯಾವುದೇ ಸಂದರ್ಭದಲ್ಲೂ ಈ ಸರ್ಕಾರ ಉಳಿತೈತೆ ಅಂತ ಯಾರಿಗೂ ಅನಿಸಿಲ್ಲ. ಇನ್ನು ಕಾಂಗ್ರೆಸ್ ಅವರಂತೂ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿ ಈಗಾಗಲೇ ದೂರ ದೂರ ಹೋಗ್ತಾ ಇದ್ದಾರೆ. ನಿನ್ನೆ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರು ಈ ಸರ್ಕಾರ ಎಷ್ಟು ದಿನ ಇರ್ತತೋ ಗೊತ್ತಿಲ್ಲ, ನಾವು ಭಾಳ ಈ ಸರ್ಕಾರನ ಎಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ, ನನ್ನ ಕರ್ತವ್ಯ